ಇಲ್ಲ, ನಾನು ಮೊದಲನೇ ಸಲ ಸಿಸಿಎಲ್ ಫುಲ್ ಫಾರ್ಮ್ಯಾಟ್ ಆಡ್ತಾ ಇರೋದು. 2019 ಅಲ್ಲಿ ಚಂಡೀಗಢಲ್ಲಿ ಒಂದು ಶಾರ್ಟರ್ ಫಾರ್ಮ್ಯಾಟ್ ನಡೆದಿತ್ತು, ಅದರಲ್ಲಿ ಆಡಿದ್ದೆ. ಬಟ್ ಫುಲ್ ಫ್ಲೆಕ್ಸ್ ಸಿಸಿಎಲ್ ಈಗಲೇ ಆಡ್ತಾ ಇರೋದು. ಆ್ಯಂಡ್ ಹೊಸ ಫಾರ್ಮ್ಯಾಟ್ ಅವರು ಟ್ರೈ ಮಾಡ್ತಾ ಇದ್ದಾರೆ. 2 ಇನ್ನಿಂಗ್ಸ್ ಇರುತ್ತೆ, 2 ಇನ್ನಿಂಗ್ಸ್ 10 ಓವರ್ಸ್ ಇರುತ್ತೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಫಾರ್ಮ್ಯಾಟ್. ತುಂಬ ಪ್ರಾಕ್ಟೀಸ್ ಮಾಡಿದ್ದೀವಿ ಇಡೀ ತಂಡ ತುಂಬ ಪ್ರಾಕ್ಟೀಸ್ ಮಾಡಿದ್ದೀವಿ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ನನಗಂತೂ ತುಂಬ ಹೋಪ್ಸ್ ಇದೆ. ಈ ಸಲ ಕಪ್ ನಮ್ದೇ ಅಂತ ಹೇಳಲ್ಲ, ಸುದೀಪ್ ಸರ್ ಹೇಳಿದಾಗೆ, ಬಟ್ ಗೆಲ್ತೀವಿ. ಅವ್ರೇನು ಕೊಡ್ತಾರೆ ಅದನ್ನು ತರ್ತೀವಿ. ಗೆದ್ಮೇಲೆ ಕಪ್ ನಮ್ದೇ ಅಲ್ವಾ ಸರ್? ಅಲ್ಲ, ಗೆದ್ಮೇಲೆ ಅವ್ರು ಏನು ಕೊಡ್ತಾರೆ ಅದು ತರ್ತೀವಿ ಅಂತ. ಕಪ್ ಕೊಡ್ತಾರ ಗೊತ್ತಿಲ್ಲ. ಕೇಳಕ್ಕಿದ್ಯಾ ಹೇಳಿ ಸರ್, ನೀವು ಕೊರೋನಾ ಆದ್ಮೇಲೆ ಗ್ಯಾಪಲ್ಲಿ ಹೋಗ್ತಾ ಇದ್ದೀರಾ ಅಂತ? ಕರೋನಾ ಆದ್ಮೇಲೆ ಗ್ಯಾಪಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳೋದಕ್ಕಿಂತ ಕರೋನಾ ಆದ್ಮೇಲೆ ಒಂದು ಹಬ್ಬನೇ ಹೌದು. ಯಾಕಂದರೆ ಎಲ್ಲರೂ ಒಟ್ಟಿಗೆ ಸೇರ್ಲಿಕ್ಕೆ ಆಗದೇ ಇರೋ ಒಂದು ಜಾಗದಲ್ಲಿ ತುಂಬ ಮಿಸ್ ಮಾಡ್ಕೊತಾ ಇದ್ವಿ ಇದೊಂದು ಅರಿನಾನ. ಇವಾಗ ಸಿಸಿಎಲ್ ಕಮ್ ಬ್ಯಾಕ್ ಆಗಿದೆ, 18th ನಮ್ಮ ಫಸ್ಟ್ ಮ್ಯಾಚು. ಮುಂಚೆನೇ ಪ್ರದೀಪ್ ಹೇಳ್ದಂಗೆ ಎಷ್ಟು ಪ್ರೀತಿ ಸಪೋರ್ಟ್ ಕರ್ನಾಟಕ ಟೀಮಿಗೆ ನಮ್ಮೆಲ್ಲರ ಕಡೆಯಿಂದ ಸಿಕ್ಕಿದೆ ಅಂತಂದರೆ ಅದನ್ನು ಹೇಳೋಕ್ಕಾಗಲ್ಲ. ಸೊ ಅದೇ ಒಂದು ಸಪೋರ್ಟ್ ಈ ವರ್ಷನೂ ಇರುತ್ತೆ ಅಂತ ಹೇಳಕ್ಕೆ ಹೆಮ್ಮೆಯಿಂದ ನಾನು ಮುಂಚೆನೇ ಹೇಳ್ತೇನೆ, ಜಾಸ್ತಿ ಇದ್ದೇ ಇರುತ್ತೆ ಅಂತ. ಸೊ ಡೆಫಿನೆಟ್ಲಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ಇಲ್ಲಿಂದ ಹೇಗಿರುತ್ತೋ ಅಲ್ಲಿ ನಮ್ಮ ಪರ್ಫಾರ್ಮ್ ಮಾಡೋದಕ್ಕೂ ಅಷ್ಟೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ 18th 2:30 ಮ್ಯಾಚು ಮಿಸ್ ಮಾಡಿದ್ದೀನಿ. ಥ್ಯಾಂಕ್ಸ್.